ಬಾರ್ ವಿರುದ್ಧ ಸಿಡಿದೆದ್ದ ಮಹಿಳೆಯರು ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ರೋಷ ವೇಷ ಗದಗ ಜಿಲ್ಲೆಯ ವಸತಿ ಪ್ರದೇಶದಲ್ಲಿ ಕಾನೂನು ಮೀರಿ ಎರಡು ಬಾರ್ಗಳಿಗೆ ಲೈಸೆನ್ಸ್ ನೀಡಲಾಗಿದೆ ಇದರಿಂದಾಗಿ ಅಕ್ಕಪಕ್ಕದಲ್ಲಿರುವ ಸಾರ್ವಜನಿಕರಿಗೆ ಮತ್ತು ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ತೊಂದರೆಯಾಗುತ್ತಿದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದುಡ್ಡು ಪಡೆದು ಬಾರ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ನೀಡಿದ್ದಾರೆ ಸಂಜೆಯಾದರೆ ಸಾಕು ಮದ್ಯ ಸೇವಿಸಿದ ಕುಡುಕರು ಅಮಲಿನಲ್ಲಿ ಜಗಳಕ್ಕೆ ನಿಲ್ತಾರೆ ಅಲ್ದೆ ಕಲ್ಲು ತೂರಾಟವನ್ನ ಸಹ ಮಾಡುತ್ತಾರೆ ನಮ್ಮ ಬಾರ್ ಅಂಗಡಿಯಿಂದ ತೊಂದರೆ ಆಗತ್ರಿ ಮನಿ ಸಂಸಣದವ ನಾವು ಹೊರಗೆ ಮಕ್ಕಳು ತ್ರಾಸ ಆಗತ್ರಿ ಬಾಸಿಗಿದಿಂದಾಗ ಆಮೇಲೆ ಕುಡಿದು ಬಂದು ಮಲ್ಕೋತಾರೆ ಏನ್ ರೇ ಹೇಳಿದ್ರೆ ಜಗಳ ಬರ್ತಾರೆ ಆಮೇಲೆ ನಮಗೆ ಬಾರ್ ಅಂಗಡಿ ಮೊದಲು ನೀವು ಅಲ್ಲಿಂದ ತಗಸಬೇಕ್ರಿ ಆಮೇಲೆ ಅವರು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಅಡ್ಡಾಡಕತ್ತಿರ್ನ ಡಿಸಿ ಆಫೀಸ್ಗೆಲ್ಲ ಯಾರು ರೆಸ್ಪಾನ್ಸ್ ಮಾಡೋಲ್ಲ ನಮಗೆ ನಿಯಮದ ಪ್ರಕಾರ ವಸತಿ ಪ್ರದೇಶ ದೇವಸ್ಥಾನ ಹಾಗೂ ಶಾಲಾ ಕಾಲೇಜುಗಳಿಂದ ಸುಮಾರು 100 ಮೀಟರ್ ಅಂತರದಲ್ಲಿ ಬಾರಿಗೆ ಅವಕಾಶವಿಲ್ಲ ಈ ಎಲ್ಲಾ ಅಂಶಗಳನ್ನು ಗಾಳಿಗೆ ತೂರಿ ಅಬಕಾರಿ ಅಧಿಕಾರಿಗಳು ಬಾರ್ ತೆರೆಯಲು ಅನುಮತಿ ನೀಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿವಿ ಡಿಸಿಆರ್ ಕೊಟ್ಟಿವಿ ಆಮೇಲೆ ಸಚಿವರಿಗೆ ಕೊಟ್ಟಿವಿ ಎಲ್ಲ ರೀತಿಯಿಂದ ಕೊಟ್ಟಿವಿ ಅದರ ಬಗ್ಗೆ ಇನ್ನು ಏನು ಕ್ರಮ ಹೊಂದಿಲ್ಲ ಅದಕ್ಕೆ ಮತ್ತೆ ಈಗ ನಾವು ಏನು ಮಾಡಿ ಚಾನೆಲ್ ನವರ ಕರೆಸಿ ಇದು ಒಂದು ವಿಡಿಯೋ ಮಾಡೋಣ ಅನ್ನುವಂತ ವಿಚಾರ ಇಟ್ಕೊಂಡು ನೆಕ್ಸ್ಟ್ ನಾವು ಸತ್ಯಾಗ್ರಹ ಅನ್ನುವಂತ ಈಗ ಹಮ್ಮಿಕೊಂಡ್ಬಿಟ್ಟಿವಿ ಕೂಡಲೇ ಬಾರ್ಗಳನ್ನು ಸ್ಥಳಾಂತರಿಸಬೇಕೆಂದು ವಿದ್ಯಾರ್ಥಿನಿಯರು ಮಹಿಳೆಯರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಆದರೆ ಡಿಸಿ ಮಾತ್ರ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಅಕ್ರಮವಾಗಿ ಪರವಾನಗಿ ನೀಡಿರೋ ಅಬಕಾರಿ ಇಲಾಖೆಯವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಈ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕಾಗಿದೆ ಎಚ್ಎಂ ಶರೀಫ್ನವರ್ ರಾಜ್ ನ್ಯೂಸ್ ಗದಗ